ತುಳುನಾಡ ರಕ್ಷಣಾ ವೇದಿಕೆ ರಿಜಿಸ್ಟರ್ಡ್ ಇದರ ಆಶಯದಲ್ಲಿ ಆಂಬ್ಯುಲೆನ್ಸ್ ಮಾಲಕರ ಹಾಗೂ ಚಾಲಕರ ಸಮಾವೇಶ ಮಹಾಕಾಳಿ ಪಡ್ಪು ರೈಲ್ವೆ ಗೇಟ್ ಬಳಿಯ ಸಂಕಪ್ಪ ಮೆಮೋರಿಯಲ್ ಹಾಲ್ನಲ್ಲಿ ನಡೆಯಿತು. ಕಾರ್ಯಕ್ರಮದ ಪ್ರಾರಂಭದಲ್ಲಿ ಅಧ್ಯಕ್ಷರಾದ ಗಂಗಾಧರ್ ಸ್ವಾಗತಿಸಿದರು. ಕಾರ್ಯಕ್ರಮವನ್ನು ಹಿರಿಯ ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಮತ್ತು ಉಪ ಸಾರಿಗೆ ಆಯುಕ್ತರಾದ ಜಿಎಸ್ ಹೆಗಡೆ ಉದ್ಘಾಟಿಸಿ ಮಾತನಾಡಿದರು. ನಮಗೆ ಬಂದರೂ ಅದರಲ್ಲಿ ಏನೋ ಗಂಭೀರವಾದ ಸಮಸ್ಯೆ ಇರುತ್ತೆ ಅರ್ಥ ಆಗ್ತದೆ. ಅವ್ರು ಬರ್ತಾರೇನೋ ಗೊತ್ತಾಗ್ತದೆ, ಏನೋ ಉಂಟು ಅಂತ ಸಮಸ್ಯೆ. ಈಗ ನಾಲ್ಕು ಜನರು ಒಳ್ಳೆಯದಕ್ಕಾಗಿ ಬರುತ್ತೆ ಅಂತ ಹೇಳ್ಬೇಕಂದ್ರೆ ನಮಗೆ ವಿಶ್ವಾಸ ಇದೆ. ಹಾಗಾಗಿ ಏನು ಸಮಸ್ಯೆ ಇದ್ದಾಗ ನಾವು ಕೇಳಿ ಪರಿಹರಿಸಕ್ಕಂಥ ಎಲ್ಲ ಪ್ರಯತ್ನವನ್ನು ನಾವು ಮಾಡಿದ್ದೇವೆ. ಅವರು ಒಳ್ಳೆ ಜನರಿಗೆ ಒಳ್ಳೇದಾಗ್ತದೆ ಅಂತ ಬರುವಂಥವ್ರು. ಹೌದು, ಹಾಗೆ ಮೀನಿಂಗ್ ಲಾರೆನ್ ಬಗ್ಗೂ ಕೂಡ ಬಂದಿದ್ದರು. ಅದು ನಿಜವಾಗೂ ಕೂಡ ನಾವು ಕೂಡಲೇ ನಾವು ಕ್ರಮವನ್ನು ತಗೊಂಡಿದ್ದೇವೆ. ಏಕೆಂದರೆ ಅಲ್ಲಿ ಜನರ ಇನ್ನೊಬ್ಬರ ಕಾಳಜಿಗಾಗಿ ಓಡಾಡೋದು ಬಹಳ ಕಮ್ಮಿ. ಇವರು ಯಾವತ್ತೂ ಕೂಡ ಇವ್ರ ಬಗ್ಗೆ ಏನು ಕೇಳಿಲ್ಲ ರೀ, ಎಲ್ಲ ಆಚೀಚೆ ಸಮಸ್ಯೆಗಳು ಬಗ್ಗೆ ಅದು ನಮಗೆ ವಿಶೇಷವಾಗಿ ಕಂಡದ್ದು. ಹಾಗಾಗಿ ಈ ನಿಮ್ಮ ಆ್ಯಂಬುಲೆನ್ಸ್ ಈಗ ನಿಮ್ಮ ಸಮಸ್ಯೆ ಬಗ್ಗೆ ಹೇಳಿದ್ದೇವೆ. ಅವರು ಒಮಿನಿಯನ್ನು ಆ್ಯಂಬುಲೆನ್ಸ್ ಆಗಿ ಫಿಟ್ನೆಸ್ ಸರ್ಟಿಫಿಕೇಟ್ ಕೊಡಬಾರ್ದು ಹೇಳ್ತಕ್ಕಂಥ ಆದೇಶ ಸರ್ಕಾರ ವಾಪಸ್ ತೊಗೊಂಡಿದೆ ಎಲ್ಲರ ಒತ್ತಾಯದ ಮೂಲಕವಾಗಿ. ಹಾಗಾಗಿ ನಾವು ಈಗ ಆ ಸಮಸ್ಯೆ ಇಲ್ಲ. ಈಗ ಒಂದು ನಿಮ್ಮ ಜವಾಬ್ದಾರಿ ಏನಿದೆ ಅಂತಂದರೆ ಈ ಆ್ಯಂಬುಲೆನ್ಸ್ ಪರ್ಟಿಕ್ಯುಲರ್ ಡ್ರೈವರ್ಗಳು. ಮಂಗಳೂರು ವಿಭಾಗ ಉಪ ಕಾರ್ಮಿಕ ಆಯುಕ್ತರಾದ ನಾಗರಾಜ್, ಬಂದರು ಪೊಲೀಸ್ ಠಾಣೆಯ ಪೊಲೀಸ್ ಉಪನಿರೀಕ್ಷಕರಾದ ಎಂಸಿ ಮದನ್ ಮಾತನಾಡಿ, ಆ್ಯಂಬುಲೆನ್ಸ್ ಮಾಲಕರು ಹಾಗೂ ಚಾಲಕರು ನಿಯಮಬದ್ಧವಾಗಿ ಕರ್ತವ್ಯ ನಿರ್ವಹಿಸಿದಾಗ ಸಮಾಜದ ಸ್ವಾಸ್ಥ್ಯ ಕಾಪಾಡಲು ಸಾಧ್ಯ ಎಂದರು. ಅಲ್ಲಿ ದುಡ್ಡು ಅನ್ನೋದನ್ನ ನಾವು ಕೌಂಟ್ ಮಾಡೋದಕ್ಕೆ ಆಗೋದಿಲ್ಲ ಮೊದಲಿಗೆ. ಮತ್ತೆ ಎರಡನೇದು, ಸಾಮಾನ್ಯವಾಗಿ ನೀವು ಹೋಗೋರು ನೊಂದಿರೋರ ಜನರ ಜೊತೆ ಮಾತ್ರ, ಅಂದ್ರೆ ಒಂದು ಹೆಣ ತಗೊಂಡು ಹೋಗ್ಬೋದು ಡೆಡ್ ಬಾಡಿನ, ಅವ್ರಲ್ಲಿರೋರೆಲ್ಲ ನೊಂದಿರೋರೇ ಇರ್ತಾರೆ. ಹಾಗೆ ಒಂದು ಏನೋ ಒಂದು ಹುಷಾರಿರೋದಿಲ್ಲ, ಎಲ್ಲಿಂದಲೂ ತಗೊಂಡು ಬರ್ತಾ ಇರ್ತೀರ, ಈ ತರ ಸಮಸ್ಯೆಗಳಲ್ಲಿ ನೀವು ಕೆಲಸ ಮಾಡ್ತಾ ಇರ್ತೀರ. ಮತ್ತೆ ಅದಕ್ಕೆ ನಿಮ್ಮ ಸೇವೆಗೆ ಯಾವುದೇ ಕಾರಣಕ್ಕೂ ಬೆಲೆ ಕಟ್ಟೋದಕ್ಕಾಗೋದಿಲ್ಲ. ಅದೇ ರೀತಿ ಈ ಒಂದು ಫೀಲ್ಡಲ್ಲಿ ಯಾರೇ ಕೆಲಸ ಮಾಡ್ಬೇಕಾದ್ರೂ ಸಹ ಅವರಿಗೆ ಒಂದು ಸೇವಾ ಮನೋಭಾವ ಇರಬೇಕು, ಅಂಥವ್ರು ಮಾತ್ರ ಮಾಡೋದಕ್ಕೆ ಸಾಧ್ಯ. ಹಾಗೇ ನೀವು ಪ್ರತಿ ಸಮಯ ರಾತ್ರಿ ಹೊತ್ತಾಗಿರ್ಬೋದು ಹಗಲೊತ್ತಾಗಿರ್ಬೋದು ಪ್ರತಿ ಸಮಯ ನೀವು ಅಲರ್ಟ್ ಇರ್ತೀರ ಸಾಮಾನ್ಯವಾಗಿ. ಹಾಗಾಗಿ ಭಾಳ ಅತ್ಯಮೂಲ್ಯವಾದ ನಿಮ್ಮ ಒಂದು ಸೇವೆ ಅಂತ ಹೇಳ್ತೀನಿ. ಅದೇ ರೀತಿ ಇನ್ನೂ ಹೆಚ್ಚು ಸಹ ನೀವು ಸಮಾಜಕ್ಕೆ ಸೇವೆಯನ್ನು ಮಾಡಿ ಅಂತ ಹಾರೈಸ್ತೇನೆ. ಹಾಗೆ ನೀವುಗಳು ಈ ಕೆಲವೊಂದು ಸಂದರ್ಭಗಳಲ್ಲಿ ನಿಮ್ಮ ಒಂದು ಆಂಬ್ಯುಲೆನ್ಸ್ ಅವ್ರದ್ದು ಹೇಗಿರ್ತದೆ ಅಂದರೆ ಇಕ್ಕಟ್ಟು. ನಾನು ಸಭಾಧ್ಯಕ್ಷತೆ ವಹಿಸಿದ್ದ ತುಳುನಾಡ ರಕ್ಷಣಾ ವೇದಿಕೆಯ ಸ್ಥಾಪಕ ಅಧ್ಯಕ್ಷರಾದ ಯೋಗೀಶ್ ಶೆಟ್ಟಿ ಜಪ್ಪು ಅಧ್ಯಕ್ಷೀಯ ನುಡಿಗಳನ್ನಾಡಿದರು. ಅಂಚನೆ ಕಾವೇರಿ ಆಂಬ್ಯುಲೆನ್ಸ್ ನ ರಾಧಿಕಾ ಮೇಡಮ್ ಅಂಚನೆ ನಿತ್ಯನನ್ನು ಊರಲ್ಲಿ ಸೇರ್ಪದ ನಿಮಗೆ ಸಂಘಟನೆ ಬಂದಿದೆ. ಆ ಮೂಲಕ ಯಶಸ್ಸು ಸಿಗದಲ್ಲಿ ಮುರಳಿಜಕ್ಕೆ ಐದು ಪಕ್ಕ ನನ್ನ ಈ ಸಂಘಟನೆ ನಮ್ಮ ವಾರೀತಿಯ ನಮ್ಮ ದುಮ್ಮುಕೊರಡು. ಆ ಮೂಲಕ ವಾರೀತಿಯಲ್ಲಿ ನಮ್ಮ ಆಂಬ್ಯುಲೆನ್ಸ್ ಚಾಲಕಿಯ ಪಕ್ಕ ಆಂಬ್ಯುಲೆನ್ಸ್ ಮಾಲಕಿಯಾಗಿ ವಾರೀತಿಯಲ್ಲಿ ಉಪಕಾರ ಮಾಡಿಕೊಡು. ಪಕ್ಕ ವಾರೀತಿಯಲ್ಲಿ ನಮ್ಮ ಮಂದಿ ಹಿಡಿತಿನ ಕೆಲವು ಎಲ್ಲೆಲ್ಲ ಚಿಕ್ಕ ಪುಟ್ಟ ಹೋಗಿ ನಮ್ಮ ಸಮಸ್ಯೆ ಕೊಡ್ತಾ ಅದನ್ನ ನಮ್ಮೊಂದು ಒಂಜೆ ಫೀಲ್ಡಿಲ್ಲ ಅಕ್ಕುಲ್ಲ ಆಂಬ್ಯುಲೆನ್ಸ್ ಅವ್ರಿಗೆ ಚಾಲಕರಲ್ಲಿ ನಿಕ್ಕಲ್ ಹೋಗ್ಬಾರ ಅಪ್ಪ ಮಧ್ಯಡಿ ಇಳಿಲ್ಲ ಹೋಗಿ ಕ್ಲಾಶ್ ಇಟ್ಕೊಂಡ ಆಯ್ ತುಂಬುದೇ ಕ್ಯೂಟ್ ಉದ್ದಿದೆ ಯಾರು ಕಿರೋಡಿಲ್ಲ ಇದನ್ನ ನಾವು ಫೋನ್ ಗೊಂಜಿ ಸ್ಪೀಡ್ ಪೋಯಿ ಇದನ್ನ ಬೇರೆ ಪೇಷಂಟ್ ಅಕ್ಕಲೇ ಸಂಪರ್ಕ ಮಾಡ್ತಾರೆ ಹಂಚಿನ ಬಾವಿ ವೈರಿ ಮನಸ್ಸೆ ಕೊಡ್ದೆ ಯಾಕಂದ್ರೆ ನಮ್ಮಡ ಸಂಪರ್ಕ ಸಮನ್ವಯದ ಕೊರತೆ ಪ್ರಾಗ ಅವೇ ಜನ ನಮ್ಮ ಒಟ್ಟಿಗೆ ಒಂಜಿ ಕಡೆ ಪಾಡಿ ಪೆಟ್ಟಿಗೆ ಪತ್ತಪ್ಪ ಪತ್ತಿಲ್ಲದ ಜೋಕ್ಲು ಒಂಜೆ ಇಲ್ಲದ ಜೋಕ್ಲ ಲೆಕ್ಕ ನಮ್ಮ ಒಂಜಪ್ಪನ ಜೋಕ್ ಲೆಕ್ಕ ಒಂಜಿ ಕೊನೆಗೋಸ್ಕರ ಅವು ಈ ಒಂಜಿ ಸಂಘಟನೆ ಸಾಧ್ಯ ಯಾಕಂದ್ರೆ ಬೇರೆ ಬೇರೆ ಪೂನೆಲ್ಲ ಪೂ ಇಂತಿನ ಐಕೆ ಬೆಳೆಜಿ ಆ ಪೂಗೆ ಒಂಜಿ ಶೋಗಳಿಗೆ ದಾರ ಕಟ್ಟದ ಮತ್ತೆ ನಡ ಅವು ಮಾಲೆ ಹಾಕುದು ಆ ಮಾಲೆ ಒಂದು ದೇವರಿಗೆ ಒಂದು ಅರ್ಪಣೆ ಮಂತ್ರ ಆಗುತ್ತೆ ಯಾಕಂದ್ರೆ ಐಕೆ ಒಂದು ರೂಪ ಬರ್ಬೋದು ಅದಕ್ಕೋಸ್ಕರ ಒಂದು ಸಂಘ ಬಂಪಿನ ಆ ರೀತಿ ಬೇರೆ ಬೇರೆ ಒಂದು ಪೂನು ಒಂಜಿ ಒಂಜಿ ದಾರದ ಮುಂದೆ ಮುಖಾಂತರ ಕಟ್ಟದೆ ಆ ಒಂಜಿ ಸಂಘ ಒಂಜಿ ಪ್ರಧಾನ ಕಾರ್ಯದರ್ಶಿ ಪ್ರಶಾಂತ್ ಭಟ್ ಕಡಬ, ಕೋಶಾಧಿಕಾರಿ ಅಬ್ದುಲ್ ರಶೀದ್, ಮೋಹನ್ದಾಸ್ ರೈ, ರಾಘವೇಂದ್ರ ರಾವ್, ನಿತ್ಯಾನಂದ ವಾಮಂಜೂರು, ದೇವಿಪ್ರಸಾದ್ ಕಾವೂರು, ಸಿಎಸ್ ರಾಧಿಕಾ, ದೇವದಾಸ್ ಕುಲಶೇಖರ, ಹರೀಶ್ ಪಚ್ಚನಡಿ, ಅರುಣ್ ಡಿಸೋಜಾ ಅಸೇಗುಳಿ ಮುಂತಾದವರು ವಿವಿಧ ಹೊಣೆಗಳನ್ನು ನಿಭಾಯಿಸಿದರು.